नमस्कार वीक्षक एस न्यूज कर्नाटक एक्सप्रेस तमगेलू स्वागत नानु तौसीफ बिजापुर में जेडीएस माइनॉरिटी जिला अध्यक्ष का बदलाव। बिजापुर शहर के जेडीएस जिला कार्यालय में राज अध्यक्ष सीएम इब्राहिम के आदेश पर जिला अध्यक्ष बसनगौड़ा मालगी के नेतृत्व में सैयद एजाज अहमद मुकबिल को माइनॉरिटी जिला अध्यक्ष के पद से नवाजा गया। इसी के चलते हमारे माध्यम से जिला अध्यक्ष बसनगौड़ा मालगी सैयद एजाज अहमद मुकबिल ने बात करके जानकारी दी। इस पद ग्रहण में कई जेडीएस पार्टी के पदाधिकारी और कार्यकर्ता रहे मौजूद। तीन दिवस मकर संक्रांति है एला तम माध्यम मित्रू ना जिले पदाधिकारी हब्बद शुभाशयर संक्रांति मोट मोदी नम जिले अलसंख्यात घटक जिलाध्यक्ष तेरव कारण यह पंचरत्न कार्यक्रम बरमूर दस प्रारंभ कारण संघटे कोरते अति शीघ्रवा नानूत राज्य नायक नम राज्य अध्यक्षर वो परवानगी मेरे इवत नानूजाज मकबूल जिले नम जिले अलसंख्यात घटक नम पक्ष अलसंख्यात घटक अध्यक्षर नानी आदेश हल्सदीन अब राज्यक्ष परवानगी मेरे मत नमु नाड़े दिवस 17 नमदू पंचरत्न कार्यक्रम प्रारंभ आगोद रथयात्रे 17 नम जिले आगमन आगद नम राज्य नायक नम राज्य देश कहान नायक सन्मान्य श्री कुमारण्णवर कूड़ा रथयात्रे मुखंडत्वलिद अदक नम राज्यक्ष कूड़ा बरतर अदे वो संघटने मुखातर मदल या नम पक्षली नान सतत 15 वर्ष नोड़ता वाले वह संघटनाकार वो पक्षद हितचिंतक मत वो नय विनय वो प्रीति विश्वास वो मनुष्य अद्क नानु मे बी फार्म नावे हिरीय मुखंडर वो मुखंडली नानु बी फार्म को अनिवार्य कारण कुतंत्र सोलन अनुभवसद मन सोति इवत इलेक्षन सोतिरब सोलो गेलून एरू समानत स्वीक पुण्यात्म अदी नानु इवत इजाज मकबूल जिले अलसंख्यात संघटने चतुर्दन नम्बेलू मनवरी आदमे राज्यक्षर वो परवानी मेरे इवतवर अलसंख्यात घटक ना नेमक अड़ीनू देश जन मकर संक्रांति हब्बद हार्दिक शुभाशय नम जिला परवा नम राज्य परवा ಮತ್ತೊಮ್ಮೆಗೆ ಎಲ್ಲ ಜನರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಜೆಡಿಎಸ್ ಕಚೇರಿಯಲ್ಲಿ ನಮ್ಮ ಪಕ್ಷದ ಪ್ರಮುಖರಾದ ನಮ್ಮ ಮಾರ್ಗದರ್ಶಕರು ನಮ್ಮ ಹಿರಿಯ ನಾಯಕರು ದೇವೇಗೌಡ ಅಪ್ಪಾಜಿ ಅವರ ಮಾರ್ಗದರ್ಶನ ಹಾಗೂ ಕುಮಾರಸ್ವಾಮಿ ಅವರ ಮಾರ್ಗದರ್ಶನ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದ ಸಿ ಇಬ್ರಾಹಿಂ ಸಾಹೇಬರವರ ಮಾರ್ಗದರ್ಶನದಿಂದ ನಮ್ಮ ಜಿಲ್ಲಾ ಎಲ್ಲ ಮುಖಂಡರ ಮಾರ್ಗದರ್ಶನದಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನನಗೆ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಅಡ್ಡಾಡಿ ಪಕ್ಷದ ಸಂಘಟನೆ ಮಾಡಿ ಮುಂದಿನ ಬರುವಂಥ ದಿನಗಳಲ್ಲಿ 2023 ಭಾಳ ಹತ್ತಿರದಾಗ ಚುನಾವಣೆ ಇದ್ದ ಕಾರಣ ಈಗ ಮುಂದೆ ನಾಳೆ 17 ತಾರೀಕಿನಿಂದ ನಮ್ಮ ಪಂಚರತ್ನ ಯಾತ್ರೆ ಕಾರ್ಯಕ್ರಮ ಚಾಲೂ ಆಗ್ತೈತಿ ಅದರೊಳಗೆ ನಾವು ಸಕ್ರಿಯವಾಗಿ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ನಮ್ಮ ಕುಮಾರಣ್ಣರ ಜೊತೆ ನಾವು ಅವರ ಜೊತೆಗೂಡಿ ನಾವು ಕೆಲಸ ಮಾಡಬೇಕಾಗ್ತೈತಿ ಅದರ ಸಲುವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಜೆಡಿಎಸ್ ಪಕ್ಷ 2023 ನಮ್ಮ ಕುಮಾರಸ್ವಾಮಿ ಅವರು ಸಿಎಂ ಆಗೋದು ಯಾರ ಕೈಲೂ ತಪ್ಪಿಸೋಕಾಗೋದಿಲ್ಲ ಅದರ ಜೊತೆ ನಾವು ಸತತವಾಗಿ ಎಲ್ಲರ ಜೊತೆ ಗೂಡಿ ನಾವು ಕೆಲಸ ಮಾಡ್ತೀವಿ ಇವರೆಲ್ಲ ಜಿಲ್ಲಾ ಮುಖಂಡರ ವಿಶ್ವಾಸವನ್ನು ಉಳ್ಕೊಂಡು ನಮ್ಮ ಪಕ್ಷ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ಮತ್ತೊಮ್ಮೆ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಧನ್ಯವಾದಗಳು ಪಕ್ಷ ಸಲುವಾಗಿ ಏನು ಮಾಡ್ತೀವಿ ಪಕ್ಷ ಸಂಘಟನೆ ಅಂದ್ರೆ ಯಾಕಂದ್ರೆ ಈಗ ಮುಂದೆ ಎಲೆಕ್ಷನ್ ಅದಾವ ಅದರ ಸಲುವಾಗಿ ಮತ್ತೊಮ್ಮೆ ಸಂಘಟನೆ ಮಾಡಿ ಎಲ್ಲ ತಾಲೂಕು ಮಟ್ಟದಾಗ ಎಲ್ಲರಿಗೆ ಭೇಟಿಯಾಗಿ
ನಮ್ಮ ಅಲ್ಪಸಂಖ್ಯಾತರ ಘಟಕರಿಗೆ ಎಲ್ಲರ ಜೊತೆ ಮೀಟಿಂಗ್ ಮಾಡಿ ಎಲ್ಲರಿಗೆ ಮತ್ತೊಮ್ಮೆ ನೇಮಕಾತಿ ಕೊಟ್ಟು ಅವರಿಗೆ ಮತ್ತೊಮ್ಮೆ ಸ್ವಲ್ಪ ಚುರುಕುಗೊಳಿಸಬೇಕಾಗ್ತೈತಿ. ಅದರ ಸಲುವಾಗಿ ಒಂದು ನೇಮಕವನ್ನು ಕೊಟ್ಟದ್ರೆ ಅದಕ್ಕೆ ಪೂರಾ ಭರವಸೆಯಾಗಿ ನಾನು ಕೆಲಸ ಮಾಡ್ತೀನಿ. ತಮ್ಮ ಹೆಸರು? ಇಜಾಜ್ ಅಹಮದ್ ಮುಕ್ಬಿಲ್. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.